हाय फ्रेंड्स, हलो, नमस्ते, वेलकम टू माय चैनल इंटरेस्टिंग इनफॉर्मेशन। निम्गे लास्ट वीडियो दली हैंगिंग हेग माड़ो दू वर्टिकल गार्डन आइडिया दली अंता तोर्सी दल्वा नोड़ी नानिल्ली टेरेस अली वंदु पिल्लर गे रीति अरेंज माड़कोंडी दीनी नोड़ुद्रेला एस्टु नीट आगी एस्टु चनागी कूतिदे अंता। सो इदरली नानिवत्तु गिडगळन्न नर्तिदीनि, एन गिड नर्तिदीनि, हेगे नर्तिदीनि, अदक्के सॉयल मिक्स ना हेगे तगोंता इदीनि अन्नोदन्न नानु निमगे ई वीडियोदल्लि तोरिस्ता इदीनि। सो ईग फस्ट गे सॉयल मिक्स ना नोडोण। सॉयल मिक्स ना नानु माडुवाग ಒಂದು ಪಟ್ಟು ಮಣ್ಣನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಪಟ್ಟು ಹಸು ಗೊಬ್ಬರ ತಗೊಂಡಿದ್ದೀನಿ। ನೀವು ಬೇಕಂದ್ರೆ ಒಂದು ಪಟ್ಟು ಹಸು ಗೊಬ್ಬರ, ಒಂದು ಪಟ್ಟು ಮಣ್ಣು, ಒಂದು ಪಟ್ಟು ಕೋಕೋಪೀಟ್ ಈ ಮೂರನ್ನು ಕೂಡ ತಗೊಂಡು ಮಾಡ್ಕೋಬೋದು ಸಾಯಿಲ್ ಮಿಕ್ಸ್ನ। ಹಾಗೆಯೇ ನಾನು ನೀಮ್ ಕೇಕ್ ಪೌಡರ್ನ ತಗೊಂಡಿದ್ದೀನಿ ನೋಡಿ। ನೀಮ್ ಕೇಕ್ ಪೌಡರ್ನ ನಾನಿಲ್ಲಿ ಎಷ್ಟು ತಗೋತಿದ್ದೀನಿ ಅಂದರೆ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಯಾಕಂದರೆ ನಾನು ಮಣ್ಣನ್ನು ತುಂಬಾ ಸ್ವಲ್ಪ ತಗೊಂಡಿರೋದ್ರಿಂದ ನೀಮ್ ಕೇಕ್ ಪೌಡರ್ನ ನೋಡಿ ಸ್ವಲ್ಪನೇ ತಗೊಂಡಿದ್ದೀನಿ। ಈಗ ಈ ಸಾಯಿಲ್ ಮಿಕ್ಸ್ಗೆ ನಾನು ಎಪ್ಸಮ್ ಸಾಲ್ಟ್ ಅನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ। ಎಪ್ಸಮ್ ಸಾಲ್ಟ್ ಅನ್ನು ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ಮಣ್ಣಿನ ಮಿಶ್ರಣ ಮಾಡ್ತಿರುವಂಥದ್ದು ತುಂಬಾ ಕಡಿಮೆ ಮಿಶ್ರಣ, ಯಾಕಂದರೆ ಈ ಬಾಟಲ್ಸಲ್ಲಿ ನಮಗೆ ತುಂಬ ಮಣ್ಣು ಹಿಡಿಸೋದ್ರಿಲ್ಲ, ಅದರಿಂದ ತುಂಬ ಕಡಿಮೆ ಮಣ್ಣನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ। ನಾವು ಏನೇನು ಹಾಕಿದ್ವಿ ಅಲ್ಲ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ। ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ। ಸೊ ಈಗ ಈ ರೀತಿ ನಾವು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಬಾಟಲ್ಸ್ಗಳಲ್ಲಿ ಮಣ್ಣನ್ನು ತುಂಬ್ಕೊಬೇಕು। ನಾನು ಈ ಬಾಟಲ್ಸ್ಗಳಲ್ಲಿ ನಾನು ಪೋರ್ಟುಲಕ ಅಂದರೆ ಮೋಸ್ ರೋಸ್ ಅಂತಾರಲ್ಲ, ಇಲ್ಲ ಟೇಬಲ್ ರೋಸ್ ಅಂತಾರಲ್ಲ, ಅದನ್ನು ಬೆಳೆಸೋಣ ಅನ್ನೋ ಐಡಿಯಾದಲ್ಲಿ ಈ ಬಾಟಲ್ಸ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂಥದ್ದು। ಈಗ ಈ ಬಾಟ್ಲಲ್ಲಿ ಡ್ರೈನೇಜ್ ಹೋಲ್ಸ್ ಕೂಡ ಮಾಡ್ಕೊಂಡಿದ್ದೀವಿ ಅಲ್ಲ। ಸೊ ಈ ಡ್ರೈನ್ ಹೋಲ್ಸಿಗೆಲ್ಲ ನಾನು ಚಿಕ್ಕ ಚಿಕ್ಕ ಕಲ್ಗಳನ್ನ ಇಡ್ತಾ ಇದ್ದೀನಿ, ಯಾಕಂದರೆ ಡ್ರೈನ್ ಹೋಲ್ಸ್ ನಾವು ಮಾಡಿರುವಂಥದ್ದು ತುಂಬಾ ಸಣ್ಣ ಸಣ್ಣದು, ಹಾಗೆಯೇ ಮೂರು ಡ್ರೈನ್ ಹೋಲ್ಸ್ನ ಮಾಡ್ಕೊಂಡಿದ್ದೀವಿ ಅಲ್ವಾ। ಸೊ ಮೂರು ಡ್ರೈನ್ ಹೋಲ್ಸ್ಗಳಲ್ಲಿ ನಾನು ಚಿಕ್ಕ ಚಿಕ್ಕ ಕಲ್ಗಳನ್ನ ಇಡ್ತಾ ಇದ್ದೀನಿ, ಸೊ ಮಣ್ಣು ಡ್ರೈನ್ ಹೋಲ್ಸ್ಗೆ ಮುಚ್ಚೋಗ್ದೇ ಇರೋ ಥರ ನೀರು ಸರಾಗವಾಗಿ ಹೋಗಬೇಕು, ಹೆಚ್ಚಿಗೆ ನೀರಾದರೆ ಸರಾಗವಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಚಿಕ್ಕ ಚಿಕ್ಕ ಕಲ್ಗಳನ್ನ ಇಟ್ಕೊಂಡಿದ್ದೀನಿ ನೋಡಿದ್ರಿ ಅಲ್ಲ। ಈಗ ಈ ಬಾಟಲ್ಸ್ಗಳಲ್ಲಿ ನಾವು ಮಣ್ಣನ್ನು ತುಂಬ್ಕೋಬೋದು। ನೀವು ಬೇಕು ಅಂತ ಅಂದರೆ ಚಿಕ್ಕ ಚಿಕ್ಕ ಕಲ್ಲಿಡ್ಬೋದು, ಇಲ್ಲ ಅಂದರೆ ತೆಂಗಿನ ನಾರನ್ನು ಹಾಕ್ಬೋದು। ನಾನು ನಿಮಗೆ ಬೇರೆ ಗಿಡಗಳು ನೆಡುವಾಗ ತೋರಿಸಿದ್ದೆ ಅಲ್ವಾ, ಸೊ ಹಾಗೆ ತೆಂಗಿನ ನಾರನ್ನು ಹಾಕ್ಕೋಬೋದು, ಇಲ್ಲ ತೆಂಗಿನ ಚಿಪ್ಪು ಇದ್ದರೆ ಅದನ್ನು ಕೂಡ ಡ್ರೈನ್ ಹೋಲ್ಸ್ಗೆ ಕವರ್ ಮಾಡ್ಕೋಬೋದು। ಇದರ ಮೇನ್ ಉದ್ದೇಶ ಏನು ಅಂತ ಅಂದರೆ ನಮಗೆ ಮಣ್ಣು ಸೇರಿಕೊಂಡು ಏನು ಹೋಲ್ಸ್ ಮಾಡಿದ್ದೀವಿ ಅದು ಮುಚ್ಚೋಗದೇ ಇರಬೇಕು, ಯಾಕಂದರೆ ನಾವು ವಾಟರಿಂಗ್ ಮಾಡುವಾಗ ಏನಾದರೂ ತುಂಬ ನೀರಾದರೆ ಅದು ಸರಾಗವಾಗಿ ಈಚೆ ಬರಬೇಕು ಅನ್ನೋ ಉದ್ದೇಶದಿಂದನೇ ನಾವು ಡ್ರೈನ್ ಹೋಲ್ಸ್ ಮಾಡೋದು ಅಲ್ವಾ। ಆದ್ದರಿಂದ ಈ ಡ್ರೈನ್ ಹೋಲ್ಸ್ಗೆ ನಾವು ಯಾವುದನ್ನಾದರೂ ಇಟ್ಟು ಕವರ್ ಮಾಡಬೇಕು ಮಣ್ಣನ್ನು ತುಂಬ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ। ಇಲ್ಲಿ ಫಸ್ಟ್ ಬಾಟಲಲ್ಲಿ ನಾನು ಮಣ್ಣನ್ನು ತುಂಬಿದ್ದೀನಿ, ಅದೇ ರೀತಿ ಎರಡನೇದು ಮತ್ತು ಮೂರನೇ ಬಾಟಲಲ್ಲೂ ಕೂಡ ಮಣ್ಣನ್ನು ತುಂಬಿಸಿ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ಮಾಡ್ತಾ ಮಣ್ಣನ್ನು ತುಂಬಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ, ಅದರಿಂದ ನಾನು ನೋಡಿ ನಿಮಗೆ ಎಲ್ಲದಲ್ಲೂ ಮಣ್ಣನ್ನು ತುಂಬಿ ತೋರಿಸ್ತಾ ಇದ್ದೀನಿ ನೋಡಿದ್ರಿ ಅಲ್ಲ। ಸೊ ನಾವು ಇದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಮಣ್ಣನ್ನು ತುಂಬಿಕೊಂಡ್ರೆ ಸಾಕಾಗತ್ತೆ, ಯಾಕಂದರೆ ನಾನು ಇದರಲ್ಲಿ ಹಾಕ್ತಿರೋದು ಟೇಬಲ್ ರೋಸ್ ಆಗಿರೋದ್ರಿಂದ ಟೇಬಲ್ ರೋಸ್ಗೆ ತುಂಬ ಮಣ್ಣಿನ ಅವಶ್ಯಕತೆ ಏನು ಇರೋದ್ರಿಲ್ಲ। ಈಗ ನಾನು ನಿಮಗೆ ಟೇಬಲ್ ರೋಸ್ ಸ್ಟೆಮ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ। ಇಲ್ಲಿ ನೋಡ್ತಿದ್ದೀರಿ ಅಲ್ಲ, ಇದರಲ್ಲಿ ಆರು ಕಲರ್ನ ಗಿಡಗಳನ್ನ ಸ್ಟೆಮ್ಸ್ ಇದೆ। ಸೊ ಈ ಗಿಡಗಳ ಸ್ಟೆಮ್ಸ್ನ ನಾನೀಗ ಈ ಬಾಟಲ್ಗಳಲ್ಲಿ ಹಾಕೋತಾ ಇದ್ದೀನಿ, ಸ್ಟೆಮ್ಸ್ಗಳನ್ನ ನಾನು ಬಾಟಲಲ್ಲಿ ನಟ್ಕೋತಾ ಇದ್ದೀನಿ। ಇಲ್ಲಿ ಆರು ಕಲರ್ ಪೋರ್ಚುಲಕ ಗಿಡಗಳು ಸ್ಟೆಮ್ಸ್ ಇರೋದ್ರಿಂದ ನಾನು ಒಂದೊಂದು ಬಾಟಲಲ್ಲಿ ಎರಡೆರಡು ಕಲರ್ನ ಸ್ಟೆಮ್ಸ್ಗಳನ್ನ ಹಾಕ್ಕೋತಾ ಇದ್ದೀನಿ ನೋಡಿ। ಇದು ಒಂದು ಕಲರ್ ಸ್ಟೆಮ್, ಸೊ ಈಗ ನಾವು ಹೇಗೆ ಅರೇಂಜ್ ಮಾಡ್ಕೊಬೇಕು ಅಂತ ಅಂದರೆ ಇದು ತುಂಬಾ ಈಸಿಯಾಗಿ ಬೆಳೆಯುವಂಥ ಗಿಡ, ಅದರಿಂದ ನಾನು ಸ್ವಲ್ಪ ಮಣ್ಣಲ್ಲಿ ಸ್ವಲ್ಪ ಕಾಂಡಗಳು ಒಳಗಡೆ ಹೋಗೋ ಥರ ಮಾತ್ರ ಇಟ್ಟು ಮಣ್ಣನ್ನು ಕವರ್ ಮಾಡ್ತಾ ಇದ್ದೀನಿ। ಹೀಗೆ ಮಾಡಿಕೊಂಡ್ರೆ ನಮಗೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ। ಅಂದಹಾಗೆ ಈ ಪೋರ್ಚುಲಕ ಅಂದರೆ ಮೋಸ್ ರೋಸ್ ಅಥವಾ ಟೇಬಲ್ ರೋಸ್ ಅಂತ ಏನು ಹೇಳ್ತೀವಿ, ಇವು ತುಂಬಾ ಈಸಿಯಾಗಿ ಬೆಳೆಯುತ್ತೆ। ನಾವು ಗೊಬ್ಬರ ಹಾಕದೇ ಇದ್ದರೂ ಬರೀ ಮಣ್ಣಲ್ಲಿ ಇಟ್ಕೊಂಡ್ರೂ ಸಾಕು, ಇವು ತುಂಬಾ ಚೆನ್ನಾಗಿ ಬೆಳೆಯುವಂಥ ಗಿಡಗಳು। ಸೊ ನಿಮಗೆ ಎಲ್ಲಾದರೂ ಸಿಕ್ತು ಅಂತಂದರೆ ತಪ್ಪದೇ ಟ್ರೈ ಮಾಡಿ, ಯಾಕಂದರೆ ಈ ಗಿಡಗಳು ಸ್ಟೆಮ್ಸಿಂದ ಆರಾಮಾಗಿ ಬೆಳೆಯುತ್ತೆ। ನಾನು ನಿಮಗೆ ಮುಂದೆ ತೋರಿಸ್ತೀನಿ ಇವೆಲ್ಲ ಹೂವುಗಳು ಬಿಟ್ಟ ಮೇಲೆ
ನಾನು ನಿಮಗೆ ತೋರಿಸ್ತೀನಿ ಹೇಗೆ ಇದು ಕಾಣುತ್ತೆ ಅಂತ. ಯಾಕಂದರೆ ಇದು ತುಂಬಾ ಕಲರ್ಫುಲ್ ಆಗಿರೋದ್ರಿಂದ ನಮ್ಮ ಗಾರ್ಡನ್ಗೆ ತುಂಬಾ ಒಳ್ಳೆಯ ಅಂದವನ್ನು ಕೊಡುತ್ತೆ. ಯಾರ್ಯಾರು ಗಾರ್ಡನ್ನ ಇಟ್ಕೊಂಡಿದ್ದೀರಾ ಅವರೆಲ್ಲ ಈ ಗಿಡಗಳನ್ನ ತಪ್ಪದೇ ನೆಟ್ಟಿ. ಯಾಕಂದರೆ ಇದು ತುಂಬಾ ಈಸಿ ಮೇಂಟೆನೆನ್ಸ್, ಹಾಗೆ ನಾವು ಕೇರ್ ಕೂಡ ತುಂಬ ಏನು ತುಂಬಾ ಕೇರ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇರಲ್ಲ. ನೋಡಿ, ಈಗ ನಾನು ಒಂದು ಕಲರ್ ಸ್ಟೆಮ್ಸ್ನ ನೆಟ್ಟಿದ್ದೀನಿ, ಈಗ ಅದೇ ರೀತಿ ಇನ್ನೊಂದು ಕಲರ್ ಸ್ಟೆಮ್ಸ್ನ ಕೂಡ ನೆಡ್ತೀನಿ. ಈ ಒಂದೊಂದು ಬಾಟಲಲ್ಲಿ ನಾನು ಎರಡೆರಡು ಕಲರ್ ಸ್ಟೆಮ್ಸ್ಗಳನ್ನ ನೆಟ್ಕೋತಾ ಇದ್ದೀನಿ. ನೋಡಿ, ಇದು ನೆಡೋದು ಕೂಡ ತುಂಬಾ ಈಸಿ. ಯಾಕಂದರೆ ಇದು ನಾವು ಸ್ಟೆಮ್ಸಿಂದ ಪ್ರೊಪಗೇಟ್ ಮಾಡ್ಕೋಬೋದು. ಅದರಿಂದ ನಾವು ಎಲ್ಲಾದರೂ ಸಿಕ್ಕಿದಾಗ ಗಿಡಗಳು ಒಂದು ಎರಡು ಸ್ಟೆಮ್ನ ತೊಗೊಂಬಂದು ಇಟ್ಕೊಂಡ್ರೂ ಸಾಕು, ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬೆಳೆದ ನಂತರ ನಾವು ಇದರ ಟಿಪ್ಸ್ ಏನಿರುತ್ತೆ, ಕೊನೆಗಳಿರುತ್ತಲ್ಲ, ಅದನ್ನು ಕಟ್ ಮಾಡ್ತಾ ಇದ್ದರೆ ತುಂಬಾ ಗುಬ್ಬರಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನಿಲ್ಲಿ ಒಂದು ಬಾಟಲಲ್ಲಿ ಹೇಗೆ ನೆಡೋದು ಅಂತ ನಿಮಗೆ ತೋರಿಸಿದ್ದೀನಿ ಅಲ್ವಾ. ಇದೇ ರೀತಿ ಎರಡು ಇನ್ನು ಮಿಕ್ಕಿದ ಎರಡೂ ಬಾಟಲ್ಗಳಲ್ಲಿ ನಾನು ಗಿಡಗಳನ್ನ ನೆಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಬಾಟಲ್ಸಲ್ಲಿ ನಾನು ಈಗ ಈ ಟೇಬಲ್ ರೋಸ್ ಏನಿದೆ ಅದರ ಸ್ಟೆಮ್ಸ್ಗಳನ್ನ ನೆಟ್ಕೊಂಡಿದ್ದೀನಿ. ಈ ಗಿಡಗಳನ್ನು ನೆಡೋದು ಹಾಗೆ ಬೆಳೆಸೋದು ತುಂಬಾ ಈಸಿ, ಹೊಸ ಗಿಡಗಳು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಿದ್ದೀನಿ. ಯಾಕಂದರೆ ಈ ಗಿಡಗಳಿಗೆ ತುಂಬ ನೀರಿನ ಅವಶ್ಯಕತೆ ಕೂಡ ಇರೋದಿಲ್ಲ. ನಾವು ಎರಡು ದಿನ ನೀರು ಹಾಕ್ತಾ ಇದ್ದರೂ ಇದು ಚೆನ್ನಾಗೇ ಇರುತ್ತೆ. ಬಟ್ ನಾವು ದಿನ ವಾಟ್ರಿಂಗ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡಗಳು. ಇದನ್ನು ಪ್ರಾಪಗೇಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಈ ಗಿಡಗಳು ಏನಿದೆ ಇದೆಲ್ಲ ಚೆನ್ನಾಗಿ ಬೆಳೆದಾದಮೇಲೆ ನಾವು ಏನು ಕಟ್ ಮಾಡಿ ಅಂದರೆ ಪ್ರೂನಿಂಗ್ ಮಾಡ್ತಿದೆಯಲ್ಲ, ಪ್ರೂನಿಂಗ್ ಅಂದರೆ ಏನೂ ಇಲ್ಲ, ಎಡ್ಜಸ್ನೆಲ್ಲ ಕಟ್ ಮಾಡೋದು. ಅಂದರೆ ನಮಗೇನು ಟಿಪ್ಸ್ ಇರುತ್ತೆ ಅದನ್ನು ಕಟ್ ಮಾಡಿ ಬೇರೆ ಯಾವುದಾದ್ರೂ ಪಾಟ್ಗಳಲ್ಲಿ ಮಣ್ಣಲ್ಲಿ ಇಟ್ಟರೆ ಆರಾಮಾಗಿ ಬೆಳೆಯುತ್ತೆ ಈ ಗಿಡಗಳು. ಸೊ ನಾವು ಒಂದು ಸ್ಟೆಮ್ನ ತೊಗೊಂಬಂದರೆ ಸಾಕು, ಅದರಿಂದ ನಾವು ತುಂಬಾ ಗಿಡಗಳನ್ನ ಮಾಡ್ಕೋಬೋದು. ಇದು ಕಡಿಮೆ ಮೇಂಟೆನೆನ್ಸಲ್ಲಿ ಈಸಿಯಾಗಿ ಬೆಳೆಯುವಂಥ ಗಿಡ. ಸೊ ನೀವು ಕೂಡ ಎಲ್ಲರೂ ಈ ಗಿಡನ ಎಲ್ಲಾದರೂ ಸಿಕ್ಕಿದ್ರೆ ತಪ್ಪದೆ ಖಂಡಿತ ಟ್ರೈ ಮಾಡಿ ಬೆಳೆಸಿ. ಯಾಕಂದರೆ ಇದು ಈಸಿಯಾಗಿ ಬೆಳೆಯುವಂಥ ಗಿಡ, ಹಾಗೆಯೇ ಇವೆಲ್ಲವೂ ಹೂವುಗಳನ್ನ ಬಿಟ್ಟಾದಮೇಲೆ ತುಂಬಾ ಸುಂದರವಾಗಿ ಕೂಡ ಕಾಣುತ್ತೆ. ನೋಡಿ, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇಲ್ಲಿ ಆರು ಕಲರ್ ಹೂವುಗಳ ಸ್ಟೆಮ್ಸ್ನ ನೆಟ್ಟಿದ್ದೀನಿ ಅಲ್ವಾ. ಸೊ ಎಲ್ಲ ಕಲರಲ್ಲಿ ಒಂದೊಂದು ಸ್ಟೆಮ್ ಆರಾಮಾಗಿ ಬದುಕೊಂಡ್ರೂ ಸಾಕಾಗುತ್ತೆ. ಬಟ್ ಐ ಹೋಪ್ ಎಲ್ಲ ಸ್ಟೆಮ್ಸು ಬದುಕುತ್ತೆ. ಯಾಕಂದರೆ ಇದು ರೀಪ್ಲ್ಯಾಂಟ್ ಮಾಡುವಾಗ ನಾನು ಎಪ್ಸಮ್ ಸಾಲ್ಟನ್ನು ಕೂಡ ಹಾಕಿದ್ದೆ ಅಲ್ವಾ. ಸೊ ಇದು ಶಾಕಿಂದ ಬೇಗನೆ ಈಚೆ ಬರುವ ಚಾನ್ಸಸ್ ಕೂಡ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬೆಳೆಸೋದು ಟೇಬಲ್ ರೋಸ್ ಅಂತ ತೋರಿಸಿದ್ದೆ ಅಲ್ವಾ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟುವರೆಗೂ ಬಾಯ್ ಬಾಯ್.